ಪ್ರಖ್ಯಾತ ಸಾಹಿತಿ ಶ್ರೀಮತಿ ಡಾಕ್ಟರ್ ಶಾಂತಾ ಇಮ್ರಾಪುರ್, ಸಂಸ್ಕೃತಿ ಸಂಗಮ ಪ್ರಶಸ್ತಿ ನೀಡಿದ ಡಾಕ್ಟರ್ ಸಿ ಸೋಮಶೇಖರ್, ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಧಾರವಾಡದ ಶ್ರೀಮತಿ ಶಾಂತಾ ಇಮ್ರಾಪುರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಡಾಕ್ಟರ್ ಸಿ ಸೋಮಶೇಖರ್ ಅವರು ಶ್ರೀಮತಿ ಸರ್ವಮಂಗಳ ಪ್ರತಿಷ್ಠಾನದ ವತಿಯಿಂದ ವಚನ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ನೀಡಲಾಗುವ ಸಂಸ್ಕೃತಿ ಸಂಗಮ ಪ್ರಶಸ್ತಿಯನ್ನು ಅವರಿಗೆ ನೀಡಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಸೋಮಶೇಖರ್ ಇಮ್ರಾಪುರ್, ಪ್ರೊಫೆಸರ್ ಡಿಎಂ ಹಿರೇಮಠ್ ಹಾಗೂ ಶ್ರೀಪಾಲ್ ನೇತ್ರ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಲಿಂಗರಾಜ್ ಅಂಗಡಿ, ಮಂಜುಳಾ ಎಲಿಗಾರ್ ಇನ್ನಿತರರು ಉಪಸ್ಥಿತರಿದ್ದರು. ಸೋಮಶೇಖರ್ ಅವರು, ಅವರ ಪತ್ನಿಯಾದಂಥ ಸರ್ವಮಂಗಳ ಅವರು ಸೇರಿ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಶರಣ ಸಾಹಿತ್ಯ, ಹೀಗೆ ಇಡೀ ಕನ್ನಡ ನಾಡಿಗೆ ಅವರು ತಮ್ಮ ಪ್ರತಿಷ್ಠಾನದ ಮೂಲಕ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರ ಉತ್ಕರ್ಷಕ್ಕಾಗಿ, ಅದರ ಅಭಿವೃದ್ಧಿಗಾಗಿ ಅನೇಕ ರೀತಿಯಿಂದ ಕಾರ್ಯಕ್ರಮಗಳನ್ನು ಮಾಡ್ತಾ ಒಟ್ಟಾರೆ ತಮ್ಮ ಸಾಹಿತ್ಯ ಸಂಸ್ಕೃತಿಯ ಪ್ರೀತಿಯನ್ನು ಈ ರೀತಿಯ ಸೇವೆ ಮೂಲಕ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೋಸ್ಕರ ನಾನು ಆ ದಂಪತಿಗಳಿಗೆ ಮೊದಲು ಆಧಾರಪೂರ್ವಕವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂಥ ಒಂದು ಪ್ರಶಸ್ತಿಯನ್ನು ಆ ಸಂಸ್ಕೃತಿ ಸಂಗಮ ಪ್ರತಿಷ್ಠಾನದಿಂದ ಪ್ರಶಸ್ತಿಯನ್ನು ನನಗೆ ಸ್ವೀಕಾರ ಮಾಡಲಿಕ್ಕೆ ಅವರು ಕೇಳಿಕೊಂಡಾಗ ನಿಜಕ್ಕೂ ನನಗೆ ಅತೀವವಾದಂಥ ಆನಂದ ಮತ್ತು ಒಂದು ಕೃತಜ್ಞತೆಯ ಭಾವ. ಯಾಕಂದರೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಹಿರಿಯರೆಲ್ಲರೂ ನಮ್ಮ ಗುರು ಪರಂಪರೆಗೆ ಸೇರಿದವರು. ಅವರು ಮಾಡಿದಂಥ ಸಾಹಿತ್ಯ ಸಂಸ್ಕೃತಿಯ ಸೇವೆಯನ್ನು, ಅವರ ಬರಹಗಳನ್ನು ಓದಿ ಬೆಳೆದವರು ನಾವೆಲ್ಲ. ಹಾಗಾಗಿ ಅಂಥ ಗುರುಗಳ ಒಂದು ಸನ್ನಿಧಾನದಲ್ಲಿ ಇರುವಂಥ ಒಂದು ಪ್ರಶಸ್ತಿಯನ್ನು ನನಗೂ ಕೂಡ ಅದು ಲಭ್ಯ ಆಗಿದೆ ಅನ್ನುವಂಥ ಸಂತೋಷ ನನಗಾಯಿತು. ಯಾವುದೋ ಕಾರಣಗಳಿಂದ ನನಗೆ ಅಲ್ಲಿ ಹೋಗ್ಲಿಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ಸ್ವತಃ ಶ್ರೀಯುತರಾದಂತಹ ಸೋಮಶೇಖರ್ ಅವರು ತಾವು ಧಾರವಾಡಕ್ಕೆ ಆಗಮಿಸಿ ಪ್ರಶಸ್ತಿಯನ್ನ ನನಗೆ ಕೊಟ್ಟು ಸನ್ಮಾನಿಸ್ತಾ ಇದ್ದಾರೆ. ಇದು ನಿಜಕ್ಕೂ ಒಂದು ಅದ್ಭುತವಾದಂತಹ, ಒಂದು ಅವಿಸ್ಮರಣೀಯವಾದಂತಹ ಒಂದು ಸಂದರ್ಭ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ಅವರು ಜಿಲ್ಲಾಧಿಕಾರಿಯಾಗಿ, ಅಧಿಕಾರಿಗಳಾಗಿ ಇಲ್ಲೇ ಧಾರವಾಡ ಹುಬ್ಬಳ್ಳಿಯಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ರು. ನಾವಿನ್ನೂ ಅವಾಗ ಸಾಹಿತ್ಯ ಕ್ಷೇತ್ರದಲ್ಲಿ ಆಗ್ತಾನೆ ಆರಂಭ ಮಾಡಿದ್ವಿ. ಅವಾಗ ಅವರ ಸಾಹಿತ್ಯಕ ಅಭಿರುಚಿ, ಅವರ ಭಾಷಣಗಳು, ಅವರ ಬರಹಗಳು, ಅವರ ವ್ಯಕ್ತಿತ್ವ ಇದೆಲ್ಲವನ್ನ ನಾವು ಕೇಳಿ ತುಂಬಾ ಅಭಿಮಾನವನ್ನ ಬೆಳೆಸ್ಕೊಂಡವರು. ಹೀಗಾಗಿ ಅವರನ್ನ ಇಂದಿಷ್ಟೊಂದು ಸನಿಹದಲ್ಲಿ ವೈಯಕ್ತಿಕವಾಗಿ ನಮ್ಮ ಮನೆಗೆ ಅವರು ಬಂದು ಈ ಸನ್ಮಾನವನ್ನು ನೀಡಿರೋದು ನನಗೆ ನಿಜಕ್ಕೂ ಅಭಿಮಾನ. ಜೊತೆಗೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಧಾರವಾಡದ ಅನೇಕ ಜನ ನನ್ನ ಆತ್ಮೀಯರು, ಜೊತೆಗೆ ಶರಣ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು, ಜೊತೆಗೆ ಸೋಮಶೇಖರ್ ಸರ್ ಅವರ ಆತ್ಮೀಯರು ಎಲ್ಲರೂ ನೀವು ಆಗಮಿಸಿ ಬಂದು ಬೇಂದ್ರೆ ಟ್ರಸ್ಟಿನ ಅಧ್ಯಕ್ಷರಾದಂಥ ನಮ್ಮ ಡಿಎಂ ಹಿರೇಮಠ್ ಅವರು, ನನ್ನ ಅನುಗಾಲದ ಸ್ನೇಹಿತರವರು ಅವರೆಲ್ಲರೂ, ಮತ್ತೆ ನನ್ನ ಸ್ನೇಹಿತೆಯರು ಡಾಕ್ಟರ್ ರಾಜೇಶ್ವರಿ ಅವರು, ಮಂಜುಳಾ ಅವರು, ಶೈಲಿಜಾ ಅವರು, ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಜೊತೆಗೆ ಅನೇಕ ಜನ ಹಿರಿಯರೆಲ್ಲರೂ ನೀವು ಬಂದಿದ್ದೀರಿ. ಶಶಿ ಸಾಲಿ ಅವರು ಬಂದಿದ್ದಾರೆ, ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ನಮ್ಮ ಲಿಂಗರಾಜ್ ಅಂಗಡಿ ಅವರು ಬಂದಿದ್ದಾರೆ. ಹೀಗೆ ಅನೇಕ ಜನ ಎಲ್ಲರೂ ಸ್ನೇಹಿತರು ನೀವು ಬಂದಿರೋದ್ರಿಂದ ಈ ಸಂತೋಷ ದ್ವಿಗುಣ ಆಯಿತು ಅಂತ ನಾನು ಭಾವಿಸಿದ್ದೇನೆ. ಇಂತಹ ಒಂದು ಸಂದರ್ಭವನ್ನು ನೀವೆಲ್ಲ ನನಗೆ ಒದಗಿಸಿಕೊಟ್ಟದಕ್ಕಾಗಿ ಟ್ರಸ್ಟಿನ ಸಂಸ್ಥಾಪಕರಾದಂತಹ ಸಹೋದರರಿಗೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಮತ್ತು ನಿಮಗೆಲ್ಲರಿಗೂ ಕೂಡ ಕೃತಜ್ಞತಾಪೂರ್ವಕವಾದಂತಹ ನಮನಗಳನ್ನು ನಮ್ಮ ಕುಟುಂಬದ ಪರವಾಗಿ ನಾನು ನಿಮಗೆಲ್ಲರಿಗೂ ಸಮರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಡಾಕ್ಟರ್ ಸಿ ಸೋಮಶೇಖರ ಸರ್ವಮಂಗಳ ಸಾಹಿತ್ಯ ಸೇವಾ ಪ್ರತಿಷ್ಠಾನವನ್ನು 2015 ಪ್ರಾರಂಭ ಮಾಡಿ ಜಾನಪದ ಸಾಹಿತ್ಯ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದ ಬಹುದೊಡ್ಡ ಸಾಧಕರನ್ನು ಗುರುತಿಸಿ ಅವರನ್ನು ಗೌರವಿಸುವಂತಹ ಒಂದು ಸಂಪ್ರದಾಯವನ್ನು ಪ್ರಾರಂಭ ಮಾಡಿ 2023 ಸಾಲಿಗೆ ಈ ಪ್ರಶಸ್ತಿಗಳನ್ನು ನಾವು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಸುತ್ತೂರು ಮಠಾಧೀಶರಾದ ಪರಮಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ರವರ ಸಮ್ಮುಖದಲ್ಲಿ ಪ್ರಶಸ್ತಿಗಳನ್ನು ನಾವು ಪ್ರದಾನ ಮಾಡಿದ್ವಿ. ಆ ಸಂದರ್ಭದಲ್ಲಿ ವಚನ ಸಾಹಿತ್ಯದ ಪ್ರಕಾರಕ್ಕೆ ಒಂದು ವಿಶಿಷ್ಟ ಸೇವೆ ಸಲ್ಲಿಸಿರುವಂತಹ, ಶರಣ ಸಂಸ್ಕೃತಿಯನ್ನೇ ತಮ್ಮ ಬದುಕಿನ ಉಸಿರನ್ನಾಗಿ ಮಾಡಿಕೊಂಡಿರುವ ಸರಳತೆ ಸಜ್ಜನಿಕೆಯ ಸಹೋದರಿ ಶಾಂತಾ ಇಮ್ರಾಪುರ್ ಅವರಿಗೆ ವಚನ ಸಾಹಿತ್ಯದ ಸಾಧನೆಗಾಗಿ ಸಂಸ್ಕೃತಿ ಸಂಗಮ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ವು.
ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರು ಆ ಸಮಾರಂಭಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ತುಂಬಾ ಒಂದು ದೊಡ್ಡ ಕೊರತೆ ನಮಗನ್ನು ಕಾಡ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ಅವರ ನಿವಾಸಕ್ಕೆ ಹೋಗಿ ಈ ಪ್ರಶಸ್ತಿಯನ್ನು ಕೊಡೋದು ಸೂಕ್ತ ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ಆ ಪ್ರೀತಿಯ ಒಂದು ಸ್ನೇಹ ಭಾವದ ಒಂದು ಅಸ್ಮಿತೆಯಿಂದ ನಾವು ಇವತ್ತು ನನ್ನ ಸ್ನೇಹಿತನೊಡಗೂಡಿ ಸನ್ಮಾನ್ಯ ಡಿ ಎಂ ಹಿರೇಮಠರವರು, ಸನ್ಮಾನ್ಯ ಅಂಗಡಿಯವರು, ಶಶಿಸಾಲಿಯವರು, ಮುಕ್ತಾಮಠರು, ಗಿರೀಶ್ ಅವರು, ಪಾಲನೇತ್ರ ಅವರು, ಮಂಜುಳಾ ಅವರು ಎಲ್ಲರೂ ಸೇರಿ ಅವರ ಮನೆಗೆ ಬಂದಿದ್ದೇವೆ. ಸನ್ಮಾನ್ಯ ಇಮ್ರಾಪುರ್ ಅವರನ್ನು ಸಹ ನೋಡಿದಂಗೆ ಆಯಿತು. ಏಕೆಂದರೆ ಅವತ್ತು ಬಂದಿದ್ದರೆ ಸೋಮಶೇಖರ್ ಇಮ್ರಾಪುರ್ ಒಬ್ಬರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವರ ಸತಿಪತಿಗಳನ್ನು ಒಟ್ಟಿಗೆ ನೋಡಿ ಗೌರವಿಸಿ ಕಣ್ತುಂಬಿಸಿಕೊಳ್ಳುವಂತಹ ಒಂದು ಪವಿತ್ರವಾದ ಕ್ಷಣಗಳಿಗೆ ನಾವು ಸಾಕ್ಷಿಯಾಗಿದ್ದೇವೆ. ಈ ಸಂಸ್ಕೃತಿ ಸಂಗಮ ಟ್ರಸ್ಟ್ನ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ಶಾಂತಾ ಇಮ್ರಾಪುರ್ ಅವರಿಗೆ, ಈ ಪ್ರಶಸ್ತಿಗಳಿಂದ ಅವರಿಗೆ ವೈಯಕ್ತಿಕ ಲಾಭ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಇದು ಸಮಾಜ ಸಲ್ಲಿಸುವಂಥ ಒಂದು ಕೃತಜ್ಞತೆಯ ಸಂಕೇತ ಅವ್ರು ಮಾಡಿರುವಂಥ ಸೇವೆ. ಏಕೆಂದರೆ ಸಹಜವಾಗಿ ನಾವು ಈ ನಮ್ಮ ಸಮಾಜದಲ್ಲಿ ಒಂದು ದುರಂತ ಅಂದರೆ ನಮ್ಮ ಸಾಧಕರಿಗೆ ವೃದ್ಧಾಪ್ಯ ಆವರಿಸಿದಾಗ ಅವರು ಸಮಾಜದಿಂದ ಎಲ್ಲಿ ನಿರ್ಲಕ್ಷಿತರಾಗ್ತಾ ಇದ್ರು ಅನ್ನುವಂತಹ ಪರಿಕಲ್ಪನೆ ಬಂದು ಒಂದು ಮಾನಸಿಕವಾಗಿ ಆತ್ಮವಿಶ್ವಾಸಗಳು ಕಡಿಮೆ ಆಗುತ್ತೆ. ಇಂತಹ ಪ್ರಶಸ್ತಿಗಳು ಅರಸಿಕೊಂಡು ಬಂದಾಗ ಅವರ ಚೈತನ್ಯಾತ್ಮಕ ಶಕ್ತಿಗೆ ಒಂದು ಸ್ಫೂರ್ತಿ ಬರುತ್ತೆ, ಅವರ ಅಸ್ತಿತ್ವಕ್ಕೂ ಸಹ ಒಂದು ಹೊಸ ಚೈತನ್ಯ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಶಸ್ತಿಯನ್ನು ಶಾಂತಾ ಇಮ್ರಾಪುರ್ ಅವರು ಸ್ವೀಕರಿಸಿ ಪ್ರೀತಿ ಆತಿಥ್ಯವನ್ನು ನೀಡಿದ್ದಕ್ಕಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆ ಅರ್ಪಿಸ್ತೇನೆ. ಹಾಗೆ ನಮ್ಮ ಸೋಮಶೇಖರ್ ಇಮ್ರಾಪುರ್ ಅವರು ಈ ಸಮಾರಂಭಕ್ಕೆ ಆಗಮಿಸಿ ನಮಗೆ ಹೆಚ್ಚಿನ ಹುರುಪನ್ನು ತುಂಬಿದ್ದಾರೆ. ಅವರಿಗೆ ನಿಮ್ಮೆಲ್ಲರಿಗೆ ನನ್ನ ಆತ್ಮೀಯ ನಮನಗಳು. ನಮಸ್ಕಾರ. ಶರಣು ಶರಣಾರ್ಥಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313, 9008442788. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, moral icon and lecturer's venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit. Dharwadkar Lawn Hall, near Patrapad Jamata, Yadwar Road, Dharwad. Contact 9448359741, 9886391733.